चिक्कम्मा नंतूरद दोड्डम्मा कुळ्ळूरद मामिये बजगोळिद मर्मल मदिमोंजी आपुंडस्ता मूलोल प्लवरोंजी तिक्कुजस्ता तलपाडिद राजीवक्क तुमिनाडद पार्वतक्क कुंजतूरद बेबियक्क कबक्कत्त शारदक्क फ्लवर कूड़ा का मारे नमस्कार नमस्कार रही फ्लवर एंत नोड़ीरा या देवर पूजे बे नमने देवर पूजे नमने देवर पूजे अंतर्रे पूजे देवरो अल कंफर्म आक्चुअली नानु देवी पूजे हाउदा आक्चुअली नानु देवी आराधकने मुंदे होगी लेफ्ट टर्न तगोळ्ळि अल्लि तुंबा फ्लवर्स सिगुत्ते ओंदळे सिगलिल्ल अंद्रे इल्लि काण्ता इदेयल्ल इदे नम्म मने इल्लि बन्नि नम्म मने कांपौंड अल्लि बेळेदिरोह हूवन कित्तुकोट्टु बिडुत्तीनि ओय भक्तरे अवरु केळ्तिरोदु ई फ्लवर् अल्ल मारैरे मत्तिन्नाद्रि तावरवेन्रि तुंबे हूवेन्रि एक्कदुवेन्रि शाक नोड़े बंगलूर बेदेर अल मारे निम्हे बी बेरे हेल्बा निम अनो तंगी अनो केतर साकु नि मारे पर्वा ना क्षम कव पर्वा क्षम कौदा सर बिड्री इवर फ्लवर् डीटेल हेल्ता ओ केरेंगदे कुरंगदे हाकुत मारे ಅವರ ಗಣಸಿನ ಹಾಗೆ ಇದ್ದದಕ್ಕೆ ನಿಮ್ಮನ್ನ ಈ ನಮನೆ ಹೊಡೆದಿದ್ದಾರೆ ಬೇರೆವರಾಗಿದ್ರೆ ನಕ್ಕೆ ನಕ್ಕೆ ಮಾಡಿ ಸಾಯಿಸ್ತಿದ್ರು ಅಯ್ಯೋ ಸಾಕ್ ನಿಲ್ಲಸವ ಮೊದಲು ಬಂದ ಕೆಲಸ ಮುಗಿಸೋನು ಆಯ್ತು ಮಾರೈತಿ ಹೋಗುವ ಅಲ್ಲಣ್ಣ ಮೈಲಾರಪ್ಪನ ಅವರನ್ನ ಯಾಕೆ ಶಾಪಿಂಗ್ ಗೆ ಕರೆದುಕೊಂಡು ಬರಲಿಲ್ಲ ಅಯ್ಯೋ ಅವರ ಬರ್ತನಂದ್ರ ನನಕಿ ಮೊದಲು ರೆಡಿ ಆಗಿ ಹೊರ ಹೋಗಿ ನಿಂತಾರ ಮನಿಕಿನಕ್ಕೆ ಬಂದು ನೋಡ್ತನು ಕಾಣಲಿಲ್ಲ ಫೋನ್ ಮಾಡಿ ಎಲ್ಲಿದ್ದೀರಿ ಅಂತ ಕ್ಯಾನ ನೀನು ಆಫೀಸ್ ಗೆ ಹೋಗಂದಿ ಅದಕ್ಕೆ ಆಫೀಸ್ ಗೆ ಬಂದನಂತಾರ ಓಯ್ ರೇಡುಕರ ಅವರೇ ನಿಮ್ಮ ಗಂಡ ಲಾಟಿ ನನ್ನ ಉಂಟಲ್ಲ ಬಾಗಲಕೋಟೆಗೆ ಕರೆದುಕೊಂಡು ಹೋಗಿ ಬಾಗಿಲಿಲ್ಲದ ಕೋಣೆಲಿ ಹಾಕಿ ಒಡಿಬೇಕು ರೀ ಮೀನಾ ತರ ಇತ್ತಿತ್ತಲಾಗಿ ನೀ ಚಿನ್ನದಂತ ಗಂಡ ಹೆಂಡತಿ ನೋಡು ವೇಸ್ಟೇಜ್ ಮಾಡಕಕತ್ತಿರಿ ಈ ಸ್ಟೇಜ್ ಹಾಕಿದ್ರೆ ಅಲ್ವಾ ಆಭರಣ ಆಗೋದು ಅಗತ್ಯಕ್ಕಿಂತ ಜಾಸ್ತಿ ಹಾಕಿದ್ರೆ ಕ್ವಾಲಿಟಿ ಕೆಟ್ಟು ಹೋಗ್ತದ ಓಯ್ ಅಬ್ಬಕ್ಕ ತಮಾಷೆಗೆ ಹೇಳಿದ್ದು ಬಿಟ್ಟು ಬಿಡಿ ಮಾರಾರೆ ಏಯ್ ಕಿನಾ ರೇಣುಕ ಹೂ ಐಕಿನಾ ಬರಬ್ಬರ್ ಹೇಳಿದ್ ನೋಡ ಥ್ಯಾಂಕ್ಸ್ ರೀ ಆದರ್ಶ ದಂಪತಿ ಹೇಳು ನಿಮಗೂ ಒಂದು ಥ್ಯಾಂಕ್ಸ್ ರೀ प्रीति तम्मन बगे प्रीति कड़मे आगे प्रीति विषय अलो एफ एम चलो सारी सर आगद्रे ऐन कौंडक हि जान सौदा सेलिगिटारंते बेरे स्टेट बंद पर्चे मदल कंकुअली वटरासी बंद कैदा नम तले चिंतिया गुरुकुले निम केस आगे अन्ंग्रे याकेद्रागते इवेल केस आगदेद नेप इवत नानू निम जते बर्तीनि अपशकुन शुभ शकुन नोड़े बिड़ण मीना याको नन बलगान हार्ली खत्त नहीं अस्ट हि ना वापस मन हिड़ता ओय रेणुका इष्ट दूर बंद एंतदे हे मारेसी नोडली खत्र ऐनो अनाहुत आगद रेणुका मत अदे तपतिया सूम्ने नम जते बा नीन अनाहुत आगे अन्ंग्रे नीन मने आगबूल ना बड़कोनी नम जोड़ी एफ एम कर्क बरबेड़ कई सरी अंगड़ी अंगड़ी नुग्गि कुटी कुटी फेसबुक मंज आगक नोडकोबारदु नानु विचारिसकोतीनि नोड्तिरो गुरायिसिबिट्रे नानु हेदर्कोंबिड्तीनि सूम्ने बदुकोळ्ळि अंत मनेगे बिड्तिदीनि ಇಲ್ಲಾಂದ್ರೆ ನರ್ಕಕೊಂಡು ಟಿಕೆಟ್ ಬುಕ್ ಮಾಡ್ಬಿಡ್ತಿದ್ದೆ ಓ ಎಫ್ ಎಂ ಅವನು ಮಸೆ ಯೋದ್ ನೋಡಿದ್ರೆ ನಿಮಗೆ ಒಟ್ರಶ್ ಹೊಡಿದು ಸಜ್ಜಿಗೆ ಬಜಿಲ್ ಮಾಡುವ ಹಾಗೆ ಕಾಣ್ತಿದ್ದಾರೆ ಬಾರ ಹೋಗುವ ಓಯ್ ಮೀನಾ ಎಂತದಕ್ಕೆ ಹೆದರ್ದು ಪುಕ್ಕೆಲ್ದಿ ಇಂತವರಿಗೆ ಹೆದರ್ತಾ ಇದ್ರೆ ಲೈಫ್ ಲಾಂಗ್ ಹೆದರಿಕೊಂಡೆ ಬದುಕಬೇಕಾಗ್ತದೆ ಎಫ್ ಎಂ ಆವಾಜ್ ಹಾಕಿದ್ದು ಸೂಪರ್ ಆಗಿದೆ ಹುಡುಗಂಟಿ ಎಫ್ ಎಂ ಅವನನ್ನು ಪೊಜಂಕಿ ಹಾಕು ಓಣ ಆವಾಜ್ ಹಾಕದೆ ಸುಮ್ಮನೆ ಬಿಟ್ಬಿಡ್ತೀನ ಚಿಡ್ಕೆ ಹೊಡೆದ್ರೆ ಚಟ್ಟ ಸೇರಿಸ್ಬಿಡ್ತೀನಿ ಹೆಂಗೆ ಹೆದರ್ಕೋಬಿಟ್ಟ अल बिस्लु जास्ती इत्तु अंत ई कडे बंदे नेनु कडिमे ऐतनु
ಸ್ಲೋ ಮೋಷನ್ ಅಲ್ಲಿ ಹತ್ರ ಬಂದ್ರೆ ಹೆದರ್ಕೊಂಡ್ಬಿಡ್ತೀನಾ? ನನ್ನ ಬಗ್ಗೆ ನಿಂಗೇನು ಗೊತ್ತಿಲ್ಲ ಮರಿ. ವಿಲ್ಸನ್ ಗಾರ್ಡನ್ ಅಲ್ಲಿ ರಾತ್ರಿ 12:30ಗೆ ಸಿ ಪಿ ಶಿವರಾಜನ ಎತ್ತಿದ ಗಂಡು ಈ ಎಫ್ ಎಂ. ಹೌದಾ? ಏನ್ ಹೌದಾ? ವಿಲ್ಸನ್ ಗಾರ್ಡನ್ ಹೋಗಿ ಫೇಸ್ಬುಕ್ ಮಂಜನ ಹೆಸರು ಹೇಳೋ ಗೊತ್ತಾಗತ್ತೆ. ಅದಕ್ಕೆ ಯಾಕಣ್ಣ ಕೋಪ ಮಾಡ್ಕೋತೀಯ? ಈಗೇನು ನನ್ನ ಹೊಡಿತೀಯ? ಪುಸ್ತಕ ಮಾರೋ ಅಮಾಯಕನ ಮೇಲೆ ಕೈ ಮಾಡಿದ್ರೆ ನನ್ನ ವೃತ್ತಿಗೆ ಅವಮಾನ. ಮೊದ್ಲಿಂದ ಕಳಚ್ಕೋ. ಅಲ್ಲಣ್ಣ, ಹೊಡಿಬೇಕು ಅನ್ಸಿದ್ರೆ ಹೊಡೆದ್ ನೋಡು. ಎಂತದ ಅಣ್ಣ ಅಂತ ಹೇಳ್ತೀಯ, ಪುನಃ ಹೊಡಿದಿ ನೋಡಿ ಅಂತ ಹೇಳಿ ಧಮಕಿ ಹಾಕ್ತೀಯಾ? ನನ್ನ ಕೈ ಸರಿ ಇರ್ತಿದ್ರೆ ನಿನ್ನನ್ನು ಇಲ್ಲಿಯೇ ಗುಂಡಿ ಹೊಕ್ಕಿ ಸಮಾಧಿ ಮಾಡ್ತಿದ್ದೆ. ಇನ್ನ ಟೈಮ್ ಸರಿ ಉಂಟು, ಆಂಬ್ಯುಲೆನ್ಸಿಗೆ ಕೆಲಸ ತಪ್ಪಿತ್ತು, ಹೋಗ ಇಲ್ಲಿಂದ. ಸರಿ ಅಣ್ಣ, ಬರ್ತೀನಿ. ಮತ್ತ್ಯಾಕೋ ಬರ್ತೀಯ? ಬೇಕಿದ್ರೆ ಹೇಳು, ಈಗಲೇ ಕೊಟ್ಟು ಕಳಿಸ್ತೀನಿ. ಬೇಡ ಬಿಡಣ್ಣ, ನಾನು ಹೋಗ್ತೀನಿ. ನೋಡಿದ್ರಕ್ಕ ಇಷ್ಟೇ ಜೀವನ. ಅಯ್ಯೋ ಎಫ್ ಎಂ ಏನೋ ಇರ್ಲಿ, ಮೊದ್ಲು ಇಲ್ಲಿಂದ ಹೋಗು ನೋಡಿ. ಅಣ್ಣ 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 ಅಣ್ಣ, ವಿಲ್ಸನ್ ಗಾರ್ಡನ್ ಈಗಲೇ ಹೋಗಿ ನಿಮ್ ಬಗ್ಗೆ ವಿಚಾರಿಸ್ತೀನಿ ಅಣ್ಣ. ಹೋಗು ಹೋಗು, ವಿಚಾರಿಸು, ನಾನು ಯಾರು ಅಂತ ಗೊತ್ತಾಗತ್ತೆ. ಸರಿ ಅಣ್ಣ, ಬರ್ತೀನಿ. ಅಲ್ಲೋ ಎಫ್ ಎಂ, ಮಾಡದೇ ಯಾರು ಕೊಲೆ ನಾನೇ ಮಾಡಿನಿ ಅಂತ ಯಾಕೆ ಒಪ್ಕೊಂಡಿ? ಇವತ್ತಿನ ಕಾಲದಲ್ಲಿ ಜನಗಳನ್ನ ಹೆದರಿಸಬೇಕಾದ್ರೆ ಈ ನಮ್ಮನೆ ಒಟ್ಟೆ ಮಾತಾಡ್ಬೇಕಾಗ್ತದೆ ಮಾರ್ಯಾರೆ. ಓಯ್ ಸಾಕು ಮಾರ್ಯಾರೆ, ನಿಮ್ಮ ಪಿರಿ ಪಿರಿ, ಬನ್ನಿ ಹೋಗೋ ಮೊದಲು. ರೇಣುಕಾ, ರಸ್ತೆಯಲ್ಲಿ ಎಂತದಕ್ಕ ಬಾಕ್ಸ್ ಓಪನ್ ಮಾಡ್ತಿದ್ಯಾ? ಮೀನಾ, ಅಲ್ಲಿ ಲೈಟಿನ ಬೆಳಕ್ನಾಗ ಬರಬ್ಬರ ಕಾಣಲಿಲ್ಲ, ಅದಕ್ಕೆ ಇಲ್ಲಿ ಚೆಕ್ ಮಾಡಕತ್ತೇನಿ. ಅಲ್ಲ ಮೀನಾ, ಅಲ್ಲಿ ಯಾಕೆ ಸೀರೆ ತಗೊಂಡಿ? ನನ್ನ ಹತ್ರ ಇನ್ಸ್ಟಾಲ್ಮೆಂಟ್ ಮೇಲೆ ಸೀರೆ ತಗೊಂಡಿದ್ರ ನಾನು ಕೊಡ್ತಿರ್ಲಿಲ್ಲ. ಬೇಡ ಮಾರಾರೆ, ನಾವೆಲ್ಲರೂ ಈಗ ಹೇಗೆ ಒಗ್ಗಟ್ಟಿನಲ್ಲಿದ್ದೇವೆ ಹಾಗೆ ಇರುವ. ನೀವು ನಮಗೆ ಇನ್ಸ್ಟಾಲ್ಮೆಂಟ್ನಲ್ಲಿ ಸೀರೆ ಕೊಡೋದು, ಅದನ್ನು ಇನ್ನು ಟೈಮಿಗೆ ಸರಿಯಾಗಿ ನಾವು ನಿಮಗೆ ದುಡ್ಡು ಕೊಡದಿರೋದು, ನೀವು ನಮ್ಮ ಮನೆಗೆ ಬರೋದು, ಜಗಲಿಯ ಮೇಲೆ ಕಾಲಿಡೋದು, ತೆರಂಗು ಸ್ವಂತ ಸಿಕ್ಕಿಸಿಕೊಂಡು ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲದಿದ್ರೆ ಸೆಟ್ಲ್ಮೆಂಟ್. ಇದೆಲ್ಲ ಬೇಕಾ? ರೊಕ್ಕದ ತಂದು ಇಲ್ಲಿ ತಗೊಂಡಿರಿ, ರೊಕ್ಕ ಇಲ್ದಾಗ ನನ್ನ ಹತ್ರ ಸೀರೆ ಕೇಳಕ್ ಬರ್ತಿರಲ್ಲ, ಅವಾಗ ಮಾತಾಡ್ತಾನು. ಸುಮ್ಮನೆ ಯಾಕೆ ಜಗಳ ಮಾಡ್ತೀರಾ? ಇನ್ನೇನಾರ ತಗೋಬೇಕಾ ಇಲ್ಲ ಮನೆಗೆ ಹೋಗೋಣ? ಓಯ್ ಎಫ್ ಎಂ, ಇನ್ನು ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ಉಂಟು, ಹೈಪರ್ ಸಿಟಿಗೆ ಹೋಗೋಣ? ಅಕ್ಕ ಅದು ತುಂಬಾ ದೂರ, ಇಲ್ಲೇ ಆದ್ರೆ ಹೇಳು. ಎಫ್ ಎಂ, ಎಷ್ಟು ದೂರ ಇದ್ರು ಚಿಂತೆ ಇಲ್ಲ, ರಿಕ್ಷಾದಾಗರೆ ಹೋಗುನು. ನಿಂಗಿಂತ ಹೆಚ್ಚಾಕ ಆಟೋ ಕುಂದನ ಅಲ್ಲಿಗೆ ಹೈಪರ್ ಸಿಟಿ ಬರ್ತೀರಾ? ಕೂತ್ಕೊಳ್ಳಿ ಅಕ್ಕ, ಆದ್ರೆ ಮೀಟರ್ ಮೇಲೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಿ. ಮೀಟರ್ ಮೇಲೆ ರೊಕ್ಕ ಇಡ್ತೀವ್ರಿ, ತಗೊಂಡ್ಬಿಡ್ರಿ, ಆದ್ರೆ ಎಕ್ಸ್ಟ್ರಾ ಕೇಳ್ಬೇಡ್ರಿ. ಎಂತ ಪಂಚದೆಲ್ಲ ಹೊಡಿದ್ರಿ ಅಕ್ಕ? ಮತ್ತಿಂದೇನಪ್ಪ, ನಿಂಗೆ ಯಾಕೆ ಎಕ್ಸ್ಟ್ರಾ ಕೊಡ್ಬೇಕು? ಆ ಕಡೆಯಿಂದ ಬರುವಾಗ ಖಾಲಿ ಬರ್ಬೇಕಲ್ಲ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ ಮಾರ್ಯಾರೆ, ವಾಪಸ್ ಬರುವಾಗ ಕಾರ್ಪೊರೇಷನ್ ತೊಟ್ಟಿಯಿಂದ ಒಂದು ರಾಶಿ ಕಸ ತುಂಬಿಕೊಂಡು ಬನ್ನಿ. ಏನಕ್ಕ, ಎಲ್ರು ಒಂದೇ ತಾಯಿ ಮಕ್ಕಳಿದ್ದಂಗೆ ಒಂದೇ ತರ ಪಂಚದೆಲ್ಲ ಹೊಡಿತಾ ಇದ್ರಲ್ಲ. ರಿಕ್ಷಾಗೆ ಟಿಪ್ಪರ್ದಾಯ ಹಾಕ್ಯಾರೆ, ನಾವಿಬ್ಬರು ಗಂಡ ಹೆಂಡತಿ ಮಾರ್ಯ, ಒಂದೇ ತಾಯಿ ಮಕ್ಕಳಾಗಿ ಆಗುದು. ಸಾರಿ ಸಾರಿ ಸಾರಿ. ಈಗೇನ್ ಬರ್ತೀಯ ಇಲ್ವಾ? ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ನಿಮಗೆ ಗೊತ್ತಲ್ಲ, ಹೋಗ್ಲಿ ಬಿಡಿ, ಮೀಟರ್ ಮೇಲೆ 30 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್. ನಾನು ಯಾರು ಅಂತ ಗೊತ್ತಾದ್ರೆ ಎಕ್ಸ್ಟ್ರಾ ಕೇಳೋದಿರ್ಲಿ, ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಏನಣ್ಣ ನೀವು ಅಷ್ಟು ದೊಡ್ಡ ಮೇಧಾವಿನ? ಸುಮ್ಮನೆ ನಮ್ಮ ಎಫ್ ಎಂ ಅನ್ನು ರೊಟ್ಟಿಗೆ ಹೇಳ್ಸ್ಬೇಡ, ಇಲ್ಲಿಂದ ನಡಿಯ. ಅಣ್ಣ ನೀವು ಕೊಡ್ತಾರೆ ಟ್ವಿಸ್ಟ್ಗಳನ್ನು ನೋಡ್ತಾ ಇದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಯಾರಣ್ಣ ನೀವು? ಮಾವಳಿ ಮೂರ್ತಿ ಹೆಸರು ಕೇಳಿದ್ಯಾ? ಹೋ ಕೇಳಿದಿನಿ, ನೋಡು ನೋಡಿ. ನೀವು ಅವ್ರ ಶಿಷ್ಯಂದ್ರ? ಶಿಷ್ಯಂದಿರಲ್ಲ, ಅವರ ಇವರು. ಅವ್ನು ಸತ್ತು ತುಂಬಾ ವರ್ಷ ಆಯ್ತಲ್ಲ. ಸತ್ತಿದ್ ಗೊತ್ತು, ಸಾಯಿಸಿದ ಯಾರು ಅಂತ ಗೊತ್ತೇನು? ಲೋ ಎಫ್ ಎಂ, ಇದೆಲ್ಲ ಬೇಕನು? ಈ ರಿಕ್ಷಾ ಇಲ್ಲಾಂದ್ರೆ ಬೇರೆ ರಿಕ್ಷಾ ಹಿಡಿ ನಡಿ. ನೀ ಸುಮ್ನೆ ಇರಕ್ಕ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಗೊತ್ತಿಲ್ಲಾಂದ್ರೆ ಗೊತ್ತು ಮಾಡಿಸ್ಬೇಕು. ಅವನ ಸಾಯಿಸಿದ ಯಾರು ಅಂತ ಗೊತ್ತೇನು? ಗೊತ್ತಿಲ್ಲಣ್ಣ. ಯಾರಣ್ಣ ಅವರು? ನಾನೇ. ಆಡಾಗಲಲ್ಲಿ ಅಡ್ಡ ರಸ್ತೆಯಲ್ಲಿ ಕುತ್ಕೊಂಡು ಅಡ್ಡಡ್ಡ ಉದ್ದುದ್ದ ಸಿಗ್ದಾಕದ ಸಿಡಿ ಗುಂಡು ಮೈಸೂರಿನ ಗಂಡು ನಾನೇ. ಸ್ವಲ್ಪ ಜಾಸ್ತಿ ಆಯ್ತಾ ಪುರುಂಗೆಲ್ಲ? ಅಯ್ಯೋ ಅಣ್ಣ, ಈ ವಿಷಯ ನಂಗೆ ಗೊತ್ತಾಗ್ಲಿಲ್ಲ ಅಣ್ಣ. ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ, ತಪ್ಪಾಯ್ತು ಅಣ್ಣ. ಅಣ್ಣ, ಓಡಿರೋ ಮೀಟರ್ಗಿಂತ 20 ರೂಪಾಯಿ ಕಡಿಮೆನೆ ಕೊಡಿ ಸಾಕು. ಬನ್ನಿ ಅಣ್ಣ, ಕೂತ್ಕೊಳ್ಳಿ ಅಕ್ಕ, ಕೂತ್ಕೊಳ್ಳಿ ಅಕ್ಕ, ಬನ್ನಿ ಬನ್ನಿ. ಹಿಂಗೆ ಎಂತದ ಎಫ್ ಎಂ ನಿನ್ನ ಬುದ್ಧಿವಂತಿಕೆ? ಇಷ್ಟೇ ಅಕ್ಕ ಜೀವನ, ಮಾತ್ ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಫ್ಲವರ್ಸ್ಗಳ ಬಗ್ಗೆ ತಿಳಿಯದಿರುವವನು ರಸಿಕತೆ ಇಲ್ಲ. ಅಲ್ಪುಚ್ಚ ತಿಂಬಾರೆ ಕುಲ್ಲೇ ಬರ ಹೋಯ್. ನಾನು ನೋಡ್ತೀನಿ. ಲೋ ಎಫ್ ಎಂ, ಕಾಡಿಗೆ ಹೋಗು ಮಾರಮ್ಮನ ಮನೆಗೆ ಬಾ ಅಂದಂಗಾತಲೋ, ಸುಮ್ನೆ ನಡಿ ಹೋಗುನು. ಹೌದ ಎಫ್ ಎಂ, ಅವರವರ ಜಗಳವನ್ನು ಅವರವರೇ ಸರಿ ಮಾಡಿಕೊಳ್ತಾರೆ, ನಮ್ಗೆ ಎಂತ ದಕ್ಕೆ ಬೇಕು, ಬಾರ ಹೋಗುವ. ನೀ ಸುಮ್ನೆ ಇರಕ್ಕ, ಅವನಿಗೆ ಹೇಗ್ ಮಣ್ಣು ತಿನ್ನಿಸ್ತೀನಿ ನೋಡ್ತಾ ಇರೇ. ಓ ಎಫ್ ಎಂ, ನೀನ್ ಅವನೊಟ್ಟಿಗೆ ಫೈಟ್ ಮಾಡಿ ಬಾ, ನಾನು ಇವರನ್ನು ಕರೆದುಕೊಂಡು ವಟಾರಕ್ಕೆ ಹೋಗ್ತೇನೆ, ಬದುಕಿ ಉಳಿದ್ರೆ ನಾಳೆ ಸಿಗುವ ಆಯ್ತಾ? ಏ ಗುರುಕುಲೆ, ನಾನು ಇರ್ಬೇಕಾರೆ ಯಾಕ್ರೆ ಹೆದರ್ಕೋತೀರಾ? ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು ಬೇಕಾಗಿಲ್ಲ ಮಚ್ಚು. ಏನಾ ದೊಡ್ಡ ನಾನೇನು?
ನಾನು ಯಾರು ಅಂತ ಗೊತ್ತಿಲ್ಲದಿರೋ ನಿನ್ನಂತ ಗುಗ್ಗುಗಳು ಬೇಕಾದಷ್ಟು ಜನ ಇದ್ದಾರೆ. ಡಾನ್ ನಾನಾ ನೀನ ಅಂತ ಇವತ್ತು ಗೊತ್ತಾಗ್ಲೇ ನೀನು ಯಾಕೆ ಕೊಲೆ ಮಾಡ್ತಿದ್ಯಾ ಅಣ್ಣ? ನಾನು ಹೇಳ್ತೀನಿ ಅಣ್ಣ, ನಾನು ಮನೆ ಮನೆಗೆ ನ್ಯೂಸ್ ಪೇಪರ್ ಹಾಕೋಣ. ಇನ್ನ ನ್ಯೂಸ್ ಪೇಪರ್ನಾಗೆ ಈಯಪ್ಪ ಮರ್ಡರ್ ಮಾಡೋಣ ಅಂತ ಬಂದಿತ್ತು, ಅದಕ್ಕೆ ನನ್ನೇ ಮರ್ಡರ್ ಮಾಡ್ತೀನಿ ಅಂತ ಹೊಂಟಾನ ಅಣ್ಣ ನೀನು? ಸೌದತ್ತಿ ಅಲ್ಲವಾ ಬರ್ದವ್ರು ಯಾರು ಓಡಿ ಬರಾರರು ಅಲ್ರಿ? ಪಾಪ ಏನೋ ಹೊಟ್ಟೆ ಪಾಡಿಗೆ ಮನೆ ಮನೆಗೆ ಹೋಗಿ ಪೇಪರ್ ಹಾಕ್ತಾರ, ಬರ್ದವ್ರನ್ನ ಕೊಲೆ ಮಾಡಿದ್ಬಿಟ್ಟು ಇವ್ರನ್ನ ಕೊಲೆ ಮಾಡಕತ್ತೀರಿ? ಇವನು ಮನೆ ಮನೆಗೆ ಹೋಗಿ ಪೇಪರ್ ಹಾಕಿದ್ದಕ್ಕೆ ನ್ಯೂಸ್ ಎಲ್ಲ ಕಡೆ ಪ್ರಚಾರ ಆಗಿರೋದು. ದುಬಾಕೋರ್, ನಿನಗೆ ತಾಕತ್ ಇದ್ರೆ ನ್ಯೂಸ್ ಬರ್ದವ್ನ ಕೊಲೆ ಮಾಡು. ಇಂತ ಅಮಾಯಕನ ಯಾಕೆ ಕೊಲೆ ಮಾಡ್ತೀಯಾ? ಇವನೇ ಫಸ್ಟ್ ಟಾರ್ಗೆಟ್, ನೆಕ್ಸ್ಟ್ ಅವನ್ ನೋಡ್ಕೊಂತೀನಿ. ನನ್ನ ಮುಂದೆನೆ ಇವನ ಕೊಲೆ ಮಾಡ್ತೀಯಾ? ನಾನು ಯಾರು ಅಂತ ಗೊತ್ತಿಲ್ಲ ನಿಂಗೆ? ಸರಿ, ಈ ಬಡ ಜೀವನ ಕಾಪಾಡ್ತೀನಿ. ಎಂತೆಂತ ದೊಡ್ಡ ದೊಡ್ಡ ರೌಡಿಗಳನ್ನೇ ನನ್ ಸ್ಕೆಚ್ ಹಾಕಿ ಮಲಗಿಸ್ದವನು, ಅಂತದ್ರಲ್ಲಿ ಇಂತ ಚಿಲ್ಟಾರಿ ಬಂದು ನನ್ ಮುಂದೆ ಮಾತಾಡಿದ್ರೆ ನೋಡ್ಕೊಂಡು ಸುಮ್ನೆ ನಿಂತ್ಕೋಬೇಕಾ? ಓ ಎಫ್ ಎಂ, ಮೊದಲು ನಿನ್ನ ಕೈಯಲ್ಲಿ ಬರ್ತಿರುವ ರಕ್ತವನ್ನು ನಿಲ್ಲಿಸ. ಹೋಗ್ಲಿ ಬಿಡಕ್ಕ, ಮೊನ್ನೆ ತಾನೇ ಬ್ಲಡ್ ಚೆಕಪ್ ಮಾಡಿಸ್ದೆ, 5 ಲೀಟರ್ ಎಕ್ಸ್ಟ್ರಾ ಇದೆ ಅಂದ್ರು. ಈಗಲಾದ್ರೆ 1 ಲೀಟರ್ ಖರ್ಚಾಗ್ಲಿ. ಏನ ನನ್ ಮುಂದೆನೆ ಕೊಲೆ ಮಾಡ್ತೀಯಾ? ಸರಿಯಾಗಿ ಕೇಳಿಸ್ಕೋ, ನನ್ನ ಕೈಯಿಂದ ರಕ್ತ ಹರಿತರ ನಿಂತ್ಕೊಳ್ಳೋ ಮುಂಚೆ ನೀನ್ ಇಲ್ಲಿಂದ ಓಡೋದ್ರೆ ಸರಿ, ಇಲ್ಲಾಂದ್ರೆ ಚಿಂದಿ ಚಿತ್ರಾನ. ನೋಡಿ ಆಗದಿದ್ರೆ ಈ ರೀತಿ ಕೈ ಕತ್ತರಿಸ್ಕೊಂಡು ರಕ್ತ ಬರ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಅಣ್ಣ, ನಿಮ್ಮಿಂದ ನನ್ನ ಪ್ರಾಣ ಉಳಿತಣ್ಣ. ಬೇರೆಯವರಿಗೋಸ್ಕರ ಒಂದೊಡ್ಡ ನೀರು ಖರ್ಚು ಮಾಡೋಕ್ಕಾಗದೆ ಇಂಥ ಜನಗಳ ಮಧ್ಯೆ ನಿಮ್ಮಂಥ ಪ್ರಾಣ ಕೂಡ ಸಿಕ್ಕದಲ್ಲ, ಅದೇ ನಂಗೆ ಸಂತೋಷ ಅಣ್ಣ. ಅಣ್ಣ ನಾನು ಬರ್ತೀನ. ಅಣ್ಣ ಇವತ್ತಿನ ಪೇಪರ್ ಓದ್ಕೊಳ್ಳಿ. ಬರ್ತೀನಿ ಅಣ್ಣ, ಬರ್ತೀನಿ. ದಾರಿಯಾಗಿ ಯಾರೋ ಹೋಗೋರ್ ಸಂಬಂಧ ಕೈ ಕತ್ತರಿಸ್ಕೊಂಡು ರಕ್ತ ಸುರಿಸ್ಕೊಂಡ್ಯಾ? ನೋವಾಗ್ತಿದ್ರೆ ಹೇಳ, ಮದ್ದು ಮಾಡಿ ಕೊಡ್ತೇನೆ. ಇವಾಗ ನೋವಾಗ್ತಿಲ್ಲ, ನಿನ್ನ ಹತ್ರ ಮದ್ದು ತಗೊಂಡ ಮೇಲೆ ನೋವಾಗತ್ತೆ. ನೀರ ಕುಜುಂಬ, ನೀನ್ ಹರಿಸಿರುವ ರಕ್ತವನ್ನ ಪುನಃ ತುಂಬಿಸಬೇಕಾದ್ರೆ ವಾಪಸ್ ಅದಕ್ಕೆ ನಾವೇ ಖರ್ಚು ಮಾಡ್ಬೇಕು. ಬಿಡಿ ಗುರುಕುಲೆ, ಯಾಕೆ ಇಷ್ಟೊಂದು ಎದ್ರಕೋತಿದ್ದೀರಾ? ಅವನ್ ಯಾವನಿಗೋಸ್ಕರ ನಾನ್ ಯಾಕೆ ನನ್ನ ರಕ್ತನ ವೇಸ್ಟ್ ಮಾಡ್ಕೊಳ್ಳಿ? ಇದು ರಕ್ತನೇ ಅಲ್ಲ. ಮತ್ತೆ ಈ ಸೀನಲ್ಲಿ ಒಂದೆರಡು ಶಾಟ್ ತೋರ್ಸೋದ್ ಬಿಟ್ಬಿಟ್ಟಿದೀವಿ, ಹಾಗೆ ನೋಡ್ಕೊಂಬನ್ನಿ. ಅವ್ನು ಯಾರು ಅಂತ ಗೊತ್ತಿಲ್ಲ ನಿಂಗೆ? ನಿಜವಾಗ್ಲೂ ರೌಡಿನಾ ಅಥವಾ ರೌಡಿ ತರ ಪೋಸ್ ಕೊಡ್ತಾರ ಡೋಂಗಿನ ಅಂತ ಇವಾಗ ಗೊತ್ತಾಗುತ್ತೆ. ಊಟ ಎಲ್ಲ ಹೆಂಗಿತ್ತು? ಹೇ ಮಸ್ತ್ ಇತ್ತು, ಅದ್ರ ರೊಕ್ಕ ಬಾ ಖರ್ಚದಪ್ಪ. ಹೋಟ್ಲಲ್ಲಿ ತಿಂದಿದ್ದಕ್ಕೆಲ್ಲ ಲೆಕ್ಕ ಇಡಕ್ ಹೋಗ್ಬಾರ್ದು. 4 ಸೀರೆಗೆ 50 ರೂಪಾಯಿ ಲಾಭ ಜಾಸ್ತಿ ಇತ್ತು, ಮಾರಿದ್ರೆ ಆಯ್ತು. ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡಕ್ ಹೋದ್ರ ತಗೊಳ್ಳೋರ ಸಂಖ್ಯೆ ಕಡಿಮೆ ಅದ, ಇನ್ ಜಾಸ್ತಿ ರೊಕ್ಕ ಹೇಳಿದ್ರೆ ತಗೋತಾರ? ಏನೋ ನೀನ್ ದೊಡ್ಡ ರೌಡಿ ಅನ್ನೋ ತರ ಬಿಲ್ಡ್ ಅಪ್ ಕೊಡ್ತಾ ಇದೆಯಂತೆ. ಅಯ್ಯೋ ನೀವ್ ಹಾಗೆಲ್ಲ ಮಾತಾಡ್ಬೇಡಿ, ಇವನು ತುಂಬಾ ಒಳ್ಳೆ ಹುಡುಗ. ನೀವ್ ಬೇರೆ ಯಾರನ್ನ ನೋಡಿ ಇವನೇ ಅವನು ಅಂತ ತಪ್ಪು ತಿಳ್ಕೊಂಡಿದ್ದೀರಾ? ನಾನ್ ಯಾಕ್ರಿ ತಪ್ಪು ತಿಳ್ಕೊಳ್ಳಿ? ರಸ್ತೆ ಉದ್ದಕ್ಕೂ ನೆನ್ನೆ ಅವನದ್ದೆ ಮೊನ್ನೆ ಅವನದ್ದೆ ಅಂತೇಳಿ ಕೊಚ್ಕೊಳ್ತಾನಂತೆ. ಇದ್ದಾನೆ ಹೇಳಿದಾನೆ, ಎಂತ ಆಗ್ಬೇಕು ಇವಾಗ? ಥ್ಯಾಂಕ್ ಯು ಗುರುಕುಲೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನ್ ಯಾರು ಮರಿ? ಈ ಹುಲಿ ಮುಂದೆ ನಿಂತ್ಕೊಂಡು ಮಾತಾಡೋದು ಧೈರ್ಯ ಬಂತ ನಿಂಗೆ? ಏಯ್, ನನಗ್ ಬೇಕಾಗಿರೋದು ನಿನ್ನಂತವನೇ ಕಣೋ. ಇವತ್ತು ಹುಲಿ ಯಾರೋ ಕುರಿ ಯಾರೋ ನೋಡೋಣ, ಬರ. ಏನು ಎಫ್ ಎಮ್, ಆಡಾಡ್ತಾ ಅಡವಿಗೆ ಬಿದ್ದಂಗತ್ತಲೋ, ಕುತ್ತಿಗೆ ಬಂದತ್ತ ಈಗ. ಸುಮ್ಮನೆರಕ್ಕ ಎದುರಿಸ್ಬೇಡ, ನಾವೀಗ ಅವನನ್ನ ಎದುರಿಸ್ಬೇಕು. ಏನಮ್ಮ, ನನ್ನ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದಂಗಿದೆ? ನಿನ್ನ ಬಗ್ಗೆ ಏನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು? ಅದೇ, ನಾನು ಊಟ ಮಾಡೋರ್ಗು ಯಾರ ಮೇಲೂ ಕೈ ಎತ್ತಲ್ಲ ಅನ್ನೋದು. ಓ ಎಫ್ ಎಮ್, ಈಗಷ್ಟೇ ಬಂಜಿ ನಿಲ್ಕೆ ಊಟ ಮಾಡಿಕೊಂಡು ಬಂದದಲ್ಲ ಮರಯ್ಯ. ಯಾಗೂ ನಿನ್ ತಿಥಿ ಊಟ ಹಾಕ್ಸ್ಲೇಬೇಕು. ನೀನು ತಿಂದ್ಕೊಂಡು ಸತ್ತೋಗು, ಬಾ ಊಟ ಹಾಕ್ಸ್ತೀನಿ. ಮರೇ ನನ್ ಬಗ್ಗೆ ತಿಳ್ಕೊಳ್ದೆ ಏನೇನ ಮಾತಾಡ, ಸುಮ್ನೆ ರೈಟ್ ಅಂತೀರೋ? ಹೌದಪ್ಪ, ತಿಳ್ಕೊಂಡಿಲ್ಲ, ಈಗ ತಿಳ್ಕೊಳ್ತೀನಿ ಬಾ. ಎಫ್ ಎಂ ಸಾರಿ ಕೇಳ್ಬಿಡೋ, ಮೊದ್ಲು ಇಲ್ಲಿಂದ ಹೊಂಟ್ಬಿಡನು. ಅಕ್ಕ ಉಕ್ಕಿ ಬರ್ತಾರ ಉತ್ಸಾಹ, ಕುಗ್ಗಿಸ್ಬೇಡ, ನೀನ್ ಸುಮ್ನೆ ಎದ್ಬಿಡಕ್ಕ. ಏನ ಇವಾಗ ನೀನ್ ನನ್ ಜೊತೆ ಫೈಟ್ ಮಾಡ್ತೀಯನ? ನೋಡೋ, ಈ ಏರಿಯಾದಲ್ಲಿ ಇರ್ಬೇಕಾದ್ರೆ ಒಬ್ನೇ ರೌಡಿ, ಅದು ನಾನು. ಹಾಗಾಗಿ ಬರೀ ಫೈಟ್ ಅಲ್ಲ, ನಿನ್ ನೆತ್ತೆ ಬಿಡ್ತೀನಿ. ಸೌದತ್ತಿ ಅಲ್ಲವ, ಈ ರೌಡಿಯಿಂದ ನಮ್ ಎಫ್ ಎಂ ಕಾಪಾಡುವ? ಆ ಎಲ್ಲವನೇ ಇವ್ನ ಎತ್ತ ಕೇಳಿದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೆ ತೊಂದರೆ ಇರ್ಲಿಲ್ಲ, ಇವನು ಅಸಾಮಾನ್ಯ. ಗುರುಕುಲೆ, ನೀವ್ ಇಷ್ಟೊಂದು ಪುಕ್ಲ ಅಂತ ಗೊತ್ತಿರ್ಲಿಲ್ಲ, ನಾನೇನೇನು ವಿಚಾರಿಸ್ಕೋತೀನಿ. ನೀವ್ ಹೋಗಿ ಮಾರ್ಯಾರೆ, ದೂರ ನಿಂತ್ಕೊಳ್ಳಿ. ಗಂಡ ಹೆಂಡತಿ ಇಬ್ರು ಸರಿ ಇದ್ದೀರಾ?
ನಿನ್ ಜೊತೆ ಫೈಟ್ ಮಾಡಕ್ಕೆ ನಾನು ರೆಡಿ ಅಮ್ಮ ಆದ್ರೆ ನನ್ನ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ನೀನು ಫಾಲೋ ಮಾಡಬೇಕಾಗುತ್ತೆ ಓಕೆನಾ ಗಲ್ಲಿಗೇರ್ಸ ಹೋಗ್ಲ ಅವನ ಆಸೆ ಏನು ಅಂತ ಕೇಳಿ ಪೂರೈಸ್ತಾರೆ ಹಾಗೆ ನಿನ್ನ ಆಸೆ ಏನು ಅಂತ ಹೇಳಮ್ಮ ಮೊದಲು ನಾನು ಏನು ಮಾಡ್ತೀನಿ ಅದನ್ನೇ ಮಾಡಬೇಕು ಆಮೇಲೆ ಬೇಕಾದ್ರೆ ಫೈಟ್ ಶುರು ಮಾಡೋಣ ಆ ಆಯ್ತು ಮಾಡು नूर समय प्रज्ञा ब्रिलियंट संपादने पर्सन अंगड़ी रूपये सामान तक रूपये नेक्स्ट टाइम अंगड़ी टाइम सामान तक अंतने रौडिज़म अंगड़ी तनक हे बड़ा मन के बंदर सामान अदे नान दार हिड़ी सुड़गाड़ दारी तोर्स नान बंदी नन सुड़गाड़ दारी तोरतीरा मुदे निदी अंत गे गुड़ ನಿನ್ನ ಬಗ್ಗೆ ಎಲ್ಲಾ ಹಿಸ್ಟರಿ ಕಲೆಕ್ಟ್ ಮಾಡ್ಕೊಂಡೆ ಬಂದಿರೋದು ನಡಿ ಸ್ಟೇಷನ್ ಗೆ ಯಾವುದು ರೈಲ್ವೆ ಸ್ಟೇಷನ್ ಗೆ ಅಲ್ಲ ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ ಸ್ಟೇಷನ್ ಗೆ ಸರ್ ನೀವು ಯಾರು ನನ್ನ ಹೆಸರು ನಾಗೇಶ್ಮಯ್ಯ ಕ್ರೈಮ್ ಬ್ರಾಂಚ್ ಇಂದ ಬಂದಿದ್ದೀನಿ ನಿನ್ನನ್ನ ಹಿಡಿಯೋಕೆ ಸುಮಾರು ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಇವತ್ತು ಎಲ್ಲಾ ಕಡೆಯಿಂದನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟೆ ಸರ್ ಇವನು ಎಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ನೀವೆಂತದಕ್ಕೆ ರೆಡ್ ಹ್ಯಾಂಡ್ ಆಗಿ ಇವನು ಹಿಡಿಲಿಕ್ಕೆ ಬಂದದ್ದು ಬೆಂಗಳೂರಲ್ಲಿ ರೌಡಿಸಂ ಮಾಡ್ಕೊಂಡು ಎಷ್ಟು ಜನಗಳನ್ನು ಕೊಲೆ ಮಾಡಿ ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದವ ನೀನು ಸರ್ ನಾನು ಯಾವ ರೌಡಿಸಂ ಮಾಡಿಲ್ಲ ಸರ್ ಯಾರ್ ಕೊಲೆನೂ ಮಾಡಿಲ್ಲ ನಿಮ್ಮ ಯಾರ ರಾಂಗ್ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಯಾರ ಕೊಟ್ಟಿರೋ ಇನ್ಫರ್ಮೇಷನ್ ತಕೊಂಡು ನಿನ್ನ ಹಿಡಿಯಕ್ಕೆ ಬಂದಿಲ್ವೋ ಎಲ್ಲಾ ಇನ್ಫರ್ಮೇಷನ್ ನಿನ್ನ ಬಾಯಿಂದನೇ ಬಿಡಿಸಿದಿನಿ ನಾನು ಇನ್ಫರ್ಮೇಷನ್ ಬಾಯಿ ಬಿಟ್ನ ಯಾವಾಗ ಸರ್ ಒಬ್ಬ ಬುಕ್ ಮಾರೋನತ್ರ ಸಿಪಿ ಶಿವರಾಜು ಅನ್ನೋ ರೌಡಿನ ವಿಲ್ಸನ್ ಗಾರ್ಡನ್ ಅಲ್ಲಿ ರಾತ್ರಿ 12 ಮುಕ್ಕಾಲಕ್ಕೆ ಕತ್ತರ ಸಾಕಿದೆ ಅಂತ ಹೇಳಿದವನು ನೀನೇ ಅಲ್ವಾ ಸರ್ ಅವನತ್ರ ಹೇಳಿದ ನಿಜ ಆದ್ರೆ ಅವನು ಯಾವಾಗ ನಿಮ್ಮ ಬಂದ ಹೇಳಿದ ಅವನು ಹೇಳಲಿಲ್ವೋ ಆ ಬುಕ್ ಮಾರೋನ್ ವೇಷದಲ್ಲಿ ಬಂದಿದ್ದವನು ನಾನೇ ಒಬ್ಬ ಆಟೋ ಡ್ರೈವರ್ ಹತ್ರ ಮಾವಳ್ಳಿ ಮೂರ್ತಿನ ಕೊಲೆ ಮಾಡಿದೆ ಅಂತ ನೀನೇ ತಾನೇ ಒಪ್ಪಿಕೊಂಡಿದ್ದು ಅಂದ್ರೆ ಆಟೋ ಡ್ರೈವರ್ ಆಗಿ ಬಂದವರು ನೀವೇ ಅನ್ರಿ ಸರ್ ಹೌದವ ನಾನೇ ಮತ್ತೆ ಆ ಕೆಲಸ ಎಂತದಕ್ಕೆ ಬಿಟ್ರಿ ಮಾರೇರೆ ಶಟ್ ಅಪ್ ಸಾರಿ ಸರ್ ಒಬ್ಬ ಪೇಪರ್ ಮಾರೋ ಹುಡುಗನ ಕಾಪಾಡಕ್ಕೆ ಹೋಗಿ ಒಬ್ಬ ಅಮಾಯಕ ವ್ಯಕ್ತಿಗೆ ಬ್ಲಡ್ ತೋರಿಸಿ ಹೆದರಿಸ್ಲಿಲ್ವಾ ಸರ್ ಅವರಿಬ್ಬರಲ್ಲಿ ನೀವು ಯಾರು ಸರ್ ಆ ಪೇಪರ್ ಹಾಕೋ ಹುಡುಗ ಇನ್ನೊಬ್ಬ ರೌಡಿ ಕಣ್ಣಿಗೆ ಕಾರ್ ಪುಡಿ ಹಾಕಿ ಕಳಿಸ್ಲಿಲ್ವಾ ಆ ರೌಡಿನು ನೀವೇನಾ ಸರ್ ಅಲ್ಲ ಆ ರೌಡಿನ ಕಳಿಸಿದ್ ನಾನು ಹಾಗಾದ್ರೆ ನಾವು ಎಲ್ಲರೂ ಒಟ್ಟಿಗೆ ಒಟ್ರಾಸಿ ಮಣ್ಣು ತಿಂದೇವೆ ಬಿಡಿ ಸರ್ ರೇ ಗುರುಕುಲೇ ಸುಮ್ಮನೆ ರೇ ಸರ್ ನೀವು ಹೇಳಿದಷ್ಟು ಸತ್ಯ ಆದ್ರೆ ಕೊಲೆಗಳನ್ನೆಲ್ಲ ಮಾಡಿದ ನಾನಲ್ಲ ಸರ್ ಸುಮ್ಮನೆ ಹವಾ ಮೇಂಟೇನ್ ಮಾಡಕ್ಕೋಸ್ಕರ ಯಾರೋ ಮಾಡಿದ ಕೊಲೆ ನಾನು ಮಾಡಿದೆ ಅಂತ ಹೇಳಿದೆ ಅಷ್ಟೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬರಿ ಹೇಳಿಕೆ ಮಾತಾಗಿದ್ರೆ ಕ್ಷಮಿಸ್ಬಿಡ್ತಾ ಇದ್ದೆ ಆದ್ರೆ ನಾನೇ ಕಣ್ಣಾರ ನೋಡಿದ ಕೊಲೆ ಒಂದು ಇದೆಯಲ್ಲ ಕೊಲೆನಾ ಎಲ್ಲರೂ ಸ್ವಲ್ಪ ಹಿಂದಕ್ಕೆ ಹೋಗಿ ಏ ಗುಪ್ಲನ್ ಮಹೇಶ ನಿಂಗೆ ಯಾಕ್ಲಾ ಬೇಕು ರೌಡಿಸಮ್ ಕಾಲಿ ಫ್ಲವರ್ ತಿನ್ ಬೆಳ್ದವನಿಗೆ ಇಷ್ಟೊಂದು ಇರಬೇಕಾದ್ರೆ
ಕಾಲ್ ಸುಬ್ ಕುರ್ದ್ ಬೆಳೆದವ್ ನನ್ಗೆ ಎಷ್ಟಿರಬಾರ್ದು ತಗ ಹಿಂಗ್ ಮಾಡ್ತೀನಿ ನಿನ್ಗಲ್ಲ. ಸರ್ ನೀವ್ ಹೇಳಿದ ಈ ಪಾಯಿಂಟ್ ಕರೆಕ್ಟ್ ಸರ್, ಆದ್ರೆ ನೀವು ಬರೀ ಅರ್ಧ ಸೀನ್ ಮಾತ್ರ ನೋಡಿದಿರ, ಅದ್ರ ಹಿಂದಿನ ಸೀನ್ ನೋಡ್ಕೊಂಬನ್ನಿ ಸರ್. ಬಂಡವಾಳ ಮಾಡ್ಕೊಂಡ್ರೆ ನನ್ನ ಜೀವನ ಹೆಂಗಿರತ್ತೆ? ಇದೇ ಸರ್ ರಿಯಲ್ ಸ್ಟೋರಿ. ರಿಯಲ್ ಸ್ಟೋರಿನೋ ರೀಲ್ ಸ್ಟೋರಿನೋ, ಒಂದ್ ವೇಳೆ ನೀನ್ ಅಪರಾಧ ಮಾಡ್ಲಿಲ್ಲ ಅಂದ್ರು ರೌಡಿಸಂ ಹೆಸರಲ್ಲಿ ಜನಗಳನ್ನ ಹೆದರ್ಸಿ ತಪ್ಪು ದಾರಿ ಗಳಿತಾ ಇರೋದು ದೊಡ್ಡ ತಪ್ಪು. ಇವತ್ತು ರೌಡಿಗಳ ಹೆಸರು ಹೇಳೋಣ, ನಾಳೆ ಹೆಸರಾಂತ ರೌಡಿ ಆಗೋದು. ಇದಕ್ಕೆ ನೀನು ಶಿಕ್ಷೆ ಅನುಭವಿಸಲೇಬೇಕು. ಏನ್ ಶಿಕ್ಷೆ ಸರ್? ಜೈಲು ಶಿಕ್ಷೆ.